ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು जन पटु राष्ट्र मट के आय्क महिगू इबू पुष वारे विवर दिनांक 15ರಂದು ನಗರದ ಬಿಜೆಪಿ ಮಂಡಲದಿಂದ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ರವರ ಜನ್ಮದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಬಿಜೆಪಿ ಮಂಡಲದ ವಿವಿಧ ಮೋರ್ಚಾದ ಮುಖಂಡರಿಂದ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಲಾಯಿತು. ಹೀಗೆ ದಿನಾಂಕ 15ರಂದು ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಮಂಡಲದ ಕಚೇರಿಯಲ್ಲಿ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ರವರ ಜನ್ಮದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಮಂಡಲದ ಅಧ್ಯಕ್ಷ ಕಾಸಟ್ಟಿ ಉಮಾಪತಿ ರವರ ಸಾರಥ್ಯದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಮಾಡುವ ಮೂಲಕ ಅವರು ದೇಶಕ್ಕೆ ನೀಡಿದ ಕೊಡುಗೆ ಕುರಿತಾಗಿ ಸ್ಮರಿಸಿದರು. बोलो भारत माता की जय. बोलो भारत माता की जय. दिवंगत अब्दुल कलाम जी की जय. दिवंगत अब्दुल कलाम जी की जय. बोलो भारत माता माननीय माजी राष्ट्रपति अब्दुल कलाम जी ಅವರಿಗೆ ಹುಟ್ಟುಹಬ್ಬದ ಅವರ ಜನ್ಮದಿನದ ಒಂದು ಶುಭ ಕೋರುತ್ತ ಇವತ್ತು ದಿನ ನಮ್ಮ ಮಂಡಲದಿಂದ नमन स्वत्सव कार्यक्रम भागवत धन्यवाद हेतनी अद रीतिया साधने साधने नमेल गोतिर विषय या नम देश तुम विज्ञानी नम अनुभव मत इन मिशन कंहिड़ू नम देश के रक्षण के हण तट नि देश रक्षण के मुदे इन युग युग का नम आम शक्तना इवर नम अगलारूड़ा साधने नम जो रीतिया प्रेरणे इन मुदे बरतक नम युवे विज्ञानी कंहिड़ आ फार्मा नम मुंत युशक्ति अब प्रेरणे आगे देश इन कंहिड़ नम देश रक्षण के आगे अंत नानक हेल्ता नाट जय जय कल. ರಾಹುಲ್ ಗಾಂಧಿರವರಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆಯನ್ನ ಪ್ರಾರಂಭಿಸಿದ್ದಾರೆ. ಹೀಗೆ ದಿನಾಂಕ 15ರಂದು ಬಳ್ಳಾರಿಯಲ್ಲಿ ಬೃಹತ್ ಬಹಿರಂಗ ಸಭೆ ಕೈಗೊಳ್ಳಲಾಗಿ ಮಾಜಿ ಶಾಸಕ ಶಿರಾಸೇಕರವರ ಸಾರಥ್ಯದಲ್ಲಿ 3,500 ಕಾರ್ಯಕರ್ತರು ರೈಲಿನ ಮೂಲಕ ಬಳ್ಳಾರಿಗೆ ತೆರಳಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 15ರಂದು ಮಾಜಿ ಶಾಸಕ ಹಾಗೂ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಶಿರಾಶೇಖರ್ ಅವರ ನೇತೃತ್ವದಲ್ಲಿ ಬಳ್ಳಾರಿಗೆ ಆಗಮಿಸಿದ ಭಾರತ್ ಜೋಡೋ ಯಾತ್ರೆಯನ್ನ ಬೆಂಬಲಿಸಲು ಬಳ್ಳಾರಿಗೆ ತೆರಳಿದ್ದಾರೆ. ಈ ಭಾಗವಾಗಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದ ಸಾವಿರಾರು ಕಾರ್ಯಕರ್ತರಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸುವ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ಸಾಗಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಶಿರಾಸೇಕರ್ ಅವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ ರಾಹುಲ್ ಗಾಂಧಿರವರು ಕೈಗೊಂಡಿರುವ ಭಾರತ್ ಜೋಡೋ ಯಾತ್ರೆಯು ಬಳ್ಳಾರಿಗೆ ಆಗಮಿಸಿದ್ದು ಯಾತ್ರೆಯನ್ನ ಬೆಂಬಲಿಸುವ ನಿಟ್ಟಿನಲ್ಲಿ ಸುಮಾರು 3,500 ಕಾಂಗ್ರೆಸ್ ಕಾರ್ಯಕರ್ತರನ್ನ ರೈಲಿನ ಮೂಲಕ ಕರೆದುಕೊಂಡು ಹೋಗಲಾಗುತ್ತಿದೆ. ಹಾಗೇನೇ ಅವರೆಲ್ಲರಿಗೂ ಲಘು ಉಪಹಾರ ಸೇರಿದಂತೆ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇವತ್ತು ಬಳ್ಳಾರಿಯಲ್ಲಿ ನಡೆಯತಕ್ಕಂತ ಭಾರತ್ ಜೋಡೋ ಅಂಗವಾಗಿ
ಏನೊಂದು ಸಾರ್ವಜನಿಕ ಸಭೆ ನಡೀತಾ ಇದೆ. ಆ ಸಭೆಗೆ ನಮ್ಮ 90 ವಿಜಯನಗರದಿಂದ ಸಾಕಷ್ಟು ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಇವತ್ತು ಟ್ರೈನಿನ ಮುಖಾಂತರವಾಗಿ ನಾವು ಬಳ್ಳಾರಿಗೆ ಹೋಗ್ತಾ ಇದ್ದೇವೆ. ಟ್ರೈನ್ ಮುಖಾಂತರ ಹೋಗೋದಕ್ಕೆ ಒಂದು ಕಾರಣ, ಇವತ್ತು ನಾವು ನಮ್ಮ ಕಚೇರಿಯಿಂದ ಹೊಸಪೇಟೆ ನಗರದ ವಿವಿಧ ಓಣಿಗಳಲ್ಲಿ ತಿರುಗಾಡಿ ಇದರ ಬಗ್ಗೆ ಪ್ರಚಾರ ಮಾಡಿ ನಾವು ಇಲ್ಲಿಂದ ಬಳ್ಳಾರಿ ಜಂಕ್ಷನ್ನಿಗೆ ಹೋಗ್ತೀವಿ. ಯಾಕಂತೇಳಿದರೆ ಇವತ್ತು ವಾಹನಗಳಲ್ಲಿ ಹೋದರೆ ಸುಮಾರು 5-6 ಕಿಲೋಮೀಟ್ರ್ಗಳ ದೂರ ಪಾರ್ಕಿಂಗ್ ಇರ್ತದೆ. ಅಲ್ಲಿಂದ ನಮ್ಮ ಜನ ಹೋಗ್ತಾ 5-6 ಕಿಲೋಮೀಟ್ರು ಮತ್ತು ಬರ್ತಾ 5-6 ಕಿಲೋಮೀಟ್ರ್ ನಡೆದು ಬರಬೇಕಾಗ್ತದೆ. ಆ ಒಂದು ಜಾಗಕ್ಕೆ ನಾವು ಮುಟ್ಟೋದಕ್ಕೂ ಕೂಡ ಕಷ್ಟ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಮುಖಂಡರುಗಳೆಲ್ಲರೂ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ. ನಾವೆಲ್ಲರೂ ಕೂಡ ಇವತ್ತು ಟ್ರೈನ್ನಲ್ಲೇ ಕರ್ಕೊಂಡು ಹೋಗೋಣ ಜಂಕ್ಷನ್ನಿಂದ. ಮತ್ತೆ ಯಾವ ರೀತಿಯಾಗಿ ನಾವು ಇವತ್ತು ಬೆಳಗ್ಗೆ ಸುಮಾರು ಒಂದು 5-6 ಕಿಲೋಮೀಟ್ರ್ ಮೆರವಣಿಗೆ ಮುಖಾಂತರ ಬಂದಿದ್ದೇವೆ, ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ಜಂಕ್ಷನ್ನಿಂದ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡ್ ತನಕ ಅಲ್ಲಿ ಕೂಡ ನಾವು ಮೆರವಣಿಗೆಯನ್ನು ಮಾಡಿ ಈ ಭಾರತ್ ಜೋಡೋ ಬಗ್ಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಇವತ್ತೇನು ಈ ಒಂದು ಪಾದಯಾತ್ರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ 3,500 ಕಿಲೋಮೀಟ್ರ್ಗಳ ಈ ಒಂದು ಬೃಹತ್ ಪಾದಯಾತ್ರೆ ನಡೀತಾ ಇದೆ. ಇವತ್ತು ಆ ಪಾದಯಾತ್ರೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಭಾಳ ಹೆಚ್ಚಿನ ಉತ್ಸಾಹ ತಾವು ಕೂಡ ನೋಡ್ಬೋದು. ಇವತ್ತು 1,000 ರೂಪಾಯಿದಲ್ಲಿ ನಮಗೆ ಟ್ರೈನ್ನಲ್ಲಿ ಜಾಗ ಎಷ್ಟು ಮಟ್ಟಿಗೆ ಸಿಗ್ತದೆ ಅಂಥೇಳಿ ಅನುಮಾನ ಆಗೋ ರೀತಿಯಲ್ಲಿ ಜನ ಇವತ್ತು ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಅವರೆಲ್ಲರನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಎಲ್ಲ ಮುಖಂಡರ ಮೇಲೆ ಇದೆ ಅಂಥೇಳಿ ಈಗ 2 ದಿವಸದಿಂದ ಕೂಡ ನಾವು ಮೀಟಿಂಗ್ಗಳನ್ನ ಮಾಡಿ ಅವರಿಗೆ ತಿಂಡಿ ಊಟದ ವ್ಯವಸ್ಥೆ, ಸಂಜೆ ಬರಬೇಕಾದ್ರೆ ತಿಂಡಿ ವ್ಯವಸ್ಥೆ, ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಇದಕ್ಕೆ ರಿಸರ್ವೇಷನ್ ಇಲ್ಲ, ಇದು ಸೆಟ್ ಟ್ರೈನು. ಈಗ ಬಂದು ನಾವು ಒಂದು 2,000 ಟಿಕೆಟ್ನ ಪರ್ಚೇಸ್ ಮಾಡಿದ್ದೀವಿ. ಮತ್ತು ಈಗ 300-400 ಜನ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಪರ್ಚೇಸ್ ಮಾಡ್ತೀವಿ. ಸುಮಾರು ಒಂದು 2,500 ಜನ ಈ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಪ್ರೈವೇಟ್ ಗಾಡಿಗಳಲ್ಲಿ ಒಂದು 60 ಗಾಡಿ ಹೋಗ್ತಾ ಇದ್ದಾವೆ. ಸುಮಾರು ನಮ್ಮ ಕಡೆಯಿಂದ ಇವತ್ತೊಂದು 3,500 ಜನ ನಾವು ಇವತ್ತು ಬಳ್ಳಾರಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ದೇಶದಲ್ಲಿನ 2 ರಾಜ್ಯದಲ್ಲಿ ರಾಜಕೀಯ ಚುಕ್ಕಾಣಿ ಹಿಡಿದು ಉತ್ತಮ ಆಡಳಿತ ನಡೆಸಿಕೊಂಡು ಬರುವುದರ ಜೊತೆಗೆ ದೇಶವ್ಯಾಪಿ ತನ್ನ ಬಾಹುಗಳನ್ನು ಚಾಚುತ್ತಿದೆ. ಹೀಗೆ ಹೊಸಪೇಟೆ ನಗರದಲ್ಲಿ ಪಕ್ಷದ ಕಚೇರಿಯನ್ನ ಉದ್ಘಾಟಿಸಲಾಗಿದೆ. ಹೀಗೆ ಆಮ್ ಆದ್ಮಿ ಪಕ್ಷದಿಂದ ದಿನಾಂಕ 15 ನಗರದ ಸಂಡೂರು ರಸ್ತೆಯಲ್ಲಿ ಬರುವ ಅಶ್ವಿನಿ ಆಸ್ಪತ್ರೆಯ ಅಣತಿ ದೂರದಲ್ಲಿ ಪಕ್ಷದ ಕಚೇರಿಯ ಉದ್ಘಾಟನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಪಕ್ಷದ ಜಿಲ್ಲಾಧ್ಯಕ್ಷ ಕಾಳಿದಾಸರವರು ರಿಬ್ಬನ್ ಕತ್ತರಿಸುವ ಮೂಲಕ ಪಕ್ಷದ ಕಚೇರಿಯನ್ನ ಉದ್ಘಾಟಿಸಿದರು. ಬಳಿಕ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ದೇಶದ ದೆಹಲಿ ಹಾಗೂ ಪಂಜಾಬ್ನಲ್ಲಿ ಕೇಜ್ರಿವಾಲ್ ನೇತೃತ್ವದ ಸರ್ಕಾರ ಆಡಳಿತ ನಡೆಸುತ್ತಿದೆ. ಈ ದೇಶದಲ್ಲಿನ ರಾಜಕೀಯ ಪಕ್ಷಗಳು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುತ್ತಿವೆ ಹೊರತು ಜನರ ಹಿತಕ್ಕಾಗಿ ಅಲ್ಲ. ಹಾಗಾಗಿ ಸಾಮಾನ್ಯ ಜನರ ಹಿತ ಕಾಪಾಡಿಕೊಂಡು ಬರುವ ನಿಟ್ಟಿನಲ್ಲಿ ದೇಶವ್ಯಾಪಿ ಪಕ್ಷದ ಸಂಘಟನೆ ಮಾಡಲಾಗುತ್ತಿದೆ. ಈ ಭಾಗವಾಗಿ ಶಂಕರ್ ದಾಸ್ ಎಂಬ ಅಭ್ಯರ್ಥಿ ಆಮ್ ಆದ್ಮಿ ಪಕ್ಷದ ಆಕಾಂಕ್ಷಿ 90 ವಿಜಯನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದಾರೆಂದರು. ಆಮ್ ಆದ್ಮಿ ಪಾರ್ಟಿ ಪ್ರಥಮ ಕಚೇರಿ ಇವತ್ತು ಸುಂಡೂರು ರೋಡಲ್ಲಿ ಹೊಸಪೇಟೆಯಲ್ಲಿ ಏನು ಓಪನ್ ಮಾಡಿದ್ದೀವಿ. ನಮ್ಮ ಆಕಾಂಕ್ಷಿಗಳಂತ ಶಂಕರ್ ದಾಸ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಏನು ದೆಲ್ಲಿ ಮತ್ತು ಪಂಜಾಬ್ ಮಾದರಿ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಬರಬೇಕಂತಂದರೆ ಸರ್ವಸಾಮಾನ್ಯ ಅಂಥ ವ್ಯಕ್ತಿ, ಎಲ್ಲರ ಬಗ್ಗೆ ಚಿಂತನೆ ಇರುವಂಥ ವ್ಯಕ್ತಿ, ಎಲ್ಲ ರಂಗಗಳಲ್ಲಿ ಅವರಿಗೆ ಜ್ಞಾನ ಇರಬೇಕು ಅಂಥ ಒಬ್ಬ ವ್ಯಕ್ತಿಗಳನ್ನು ನಾವು ನಮ್ಮ ಕಡೆಯಿಂದ ಆರಿಸಿ ಕಳಿಸುವಂಥ ಒಂದು ಕೆಲಸ ಮಾಡಬೇಕಂತೇಳಿ. ಅಂದರೆ ಈ ಭಾಗದ ಏನು ನಾವು ಮಾಡಿದರೆ ಈ ಜನತೆಗೆ ಒಳ್ಳೆಯದಾಗ್ತದೆ ಅಥವಾ ನಾವು ಹೇಗೆ ಒಳ್ಳೆಯ ಸರ್ಕಾರ ಆಡಳಿತ ತಂದ್ಕೊಳ್ಳಿಕ್ಕೆ ಯಾರ ಕೈಲಿದೆ ಅಂಥೇಳಿ ಒಂದು ಪ್ರಶ್ನೆ. ಯಾಕಂದರೆ ಇಲ್ಲಿ ತನಕ ನಾವು ನೋಡಿರೋಂಥ ಸರ್ಕಾರಗಳು ಕೇವಲ ಸುಳ್ಳು ಮತ್ತು ಕಳ್ಳರನ್ನು ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ಏನು ಮಾಡ್ತಾಯಿಲ್ಲ. ಒಬ್ಬ ಯುವ ಮುಖಂಡ ಏನಾದರೂ ದೇಶಕ್ಕೆ ಮಾಡ್ತಾನಂದರೆ ಭಾರತ್ ಜೋಡೋ ಅಂತ ಹೇಳಿ ಒಂದು ಕಾರ್ಯಕ್ರಮ. ಭಾರತ ಎಲ್ಲಿ ಒಡೆದಿದ್ದನೋ ಗೊತ್ತಾಗ್ತಿಲ್ಲ. ಕಾಂಗ್ರೆಸ್ ಜೋಡೋ ಕಾರ್ಯಕ್ರಮ ಮಾಡ್ಕೋಬೇಕಂಥದ್ದು ಭಾರತ್ ಜೋಡೋ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವ್ರು ಕೊಟ್ಟಿರೋಂಥ ಒಂದು ಸಂದೇಶ, ಭಾರತ ಎಲ್ಲಿನೂ ವಿಭಜನೆ ಆಗಿಲ್ಲ. ನೀವು ಜೋಡಣೆ ಮಾಡಲಿಕ್ಕೆ ನೀವು ಮಾಡಬೇಕಾದಂಥ ಕೆಲಸ ಭಾಳಷ್ಟಿದೆ. ಅದನ್ನು ಬಿಟ್ಟು ಭಾರತ್ ಜೋಡೋ ಅಂತ ಒಬ್ಬರು
ಮುಖಂಡ ಪಾದಯಾತ್ರೆ ಮಾಡ್ತಾನೆ ಇನ್ನೊಬ್ಬರು ಆ ಯಾತ್ರೆನ ಹೆಂಗ ನಾವು ಓಡಿಬೇಕು ಅಂತ ಸಂಚು ಬಿಟ್ರೆ ಬೇರೆ ಅವರು ಯೋಚನೆ ಯಾವುದಿಲ್ಲ ಜನರ ಬಗ್ಗೆ ಯೋಚನೆ ಇಲ್ಲ ನಾವು ಏನು ಇತ್ತೀಚೆಗೆ ಬಂದಂತ ಮಳೆಯಲ್ಲಿ ನಮ್ಮ ಜಿಲ್ಲೆ ತಗೊಂಡ್ರೆ ಎಷ್ಟು ಜನರಿಗೆ ಹಾನಿ ಆಗಿದೆ ಎಷ್ಟು ಮನೆಗಳು ಬಿದ್ದಿದಾವೆ ಎಷ್ಟು ಬೆಳೆ ಹಾನಿ ಆಗಿದೆ ಅದರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿ ಬರ್ತಾನೆ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿಯ ಏನು ಬ್ಯಾನರ್ಗಳು ಅರಿಯೋದು ಈ ಸಂಸ್ಕೃತಿ ಬಿಟ್ರೆ ಎರಡು ಸರ್ಕಾರಗಳು ಏನು ಕಾಣ್ತಾ ಇಲ್ಲ ಜಾಸ್ತಿ ಅವರ ಬಗ್ಗೆ ಹೇಳೋಕೂ ನಾಚಿಕೆ ಆಗ್ತದೆ ಯಾಕಂದ್ರೆ ನಿನ್ನೆ ಇವತ್ತು ಬೆಳಗ್ಗೆ ತಾನೆ ನಾನು ಬಿಜಾಪುರದಿಂದ ಬಂದಿದ್ದೀನಿ ಅಲ್ಲಿನೂ ನೋಡಿದೆ ಬಿಜೆಪಿ ಆಡಳಿತ ಮಾಡ್ತಿರುವಂತ ಒಂದು ಸರ್ಕಾರದ ಬಿಜಾಪುರ ಹೇಗಿದೆ ಅಂತ ಅಲ್ಲಿ ಯಾವುದೇ ರಸ್ತೆಗಳು ಸರಿಯಾದಂಥದ್ದಿಲ್ಲ ಬೇರೆ ಇಲ್ಲ ಮತ್ತೊಂದಿಲ್ಲ ಹಾಗಾಗಿ ಒಟ್ಟಾರೆ ಸರ್ಕಾರಗಳಿಗೆ ನಿಮಗೆ ಗೊತ್ತಿದ್ದ ಹಾಗೆ 40% 30% ಕಮಿಷನ್ ಮೇಲೆ ಆಧಾರಿತವಾದಂಥ ಕೆಲಸಗಳು ಬಿಟ್ಟರೆ ನಿಜಕ್ಕೂ ಜನರಿಗೆ ಏನಾದರೂ ಮಾಡಬೇಕೆಂಬ ಇಚ್ಛಾಶಕ್ತಿ ಇಲ್ಲದಂಥ ಸರ್ಕಾರಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಏನು ಜಿಲ್ಲೆಯ ಆದರೆ ಈ ಕಡೆ ಭಾಗದಲ್ಲಿ ಜನಕ್ಕೆ ಏನಾದರೂ ಆಗ್ತದೆ ಅಂತೇಳಿ ಆಸೆ ಇಟ್ಕೊಂಡು ಇರುವಂಥ ಏನು ಭಾವನೆ ಇತ್ತು ಜನರಲ್ಲಿ ಇಲ್ಲಿ ರಿಯಲ್ ಎಸ್ಟೇಟ್ ಬಿಟ್ಟರೆ ಅಥವಾ ಸ್ವಲ್ಪ ಕಾಮಗಾರಿಗಳು ಬಿಟ್ಟರೆ ಎಲ್ಲವೂ ಶೂನ್ಯ ಇಡೀ ನಮ್ಮ ಜಿಲ್ಲಾದ್ಯಂತ ಎಲ್ಲ ಕಾಮಗಾರಿಗಳು ಶೂನ್ಯ ಆಗಿದೆ ಹಾಗಾಗಿ ಪರ್ಯಾಯವಾಗಿ ಏನಾದರೂ ಯೋಚನೆ ಮಾಡಬೇಕು ಅಂತಂದರೆ ಅವರಿಗೆ ಶಕ್ತಿ ಇದನ್ನೆಲ್ಲ ಗೊತ್ತಿಲ್ಲ ಅಲ್ಲಿ ಏನೋ ಅವರು ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರು ಕುಂತಿದ್ದಾರೆ ಅದು ಏನೇ ಇರಲಿ ಇವತ್ತಿನಿಂದ ನಾವು ಆಮ್ ಆದ್ಮಿ ಪಾರ್ಟಿ ಪ್ರತಿಯೊಬ್ಬ ವ್ಯಕ್ತಿನ ತಲುಪುವಂಥದ್ದು ಪ್ರತಿ ಗ್ರಾಮವನ್ನು ತಲುಪುವಂಥದ್ದು ಪ್ರತಿಯೊಬ್ಬರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾವು ಪಣ ತೊಟ್ಟಿದ್ದೇವೆ ಆ ಈ ಕಾರ್ಯಕ್ಕೆ ಇಲ್ಲಿಂದ ಇವತ್ತಿನ ಆಕಾಂಕ್ಷೆಯಾಗಿ ನಮ್ಮ ಶಂಕರದಾಸ್ ಅವರು ನಾನಿದ್ದೀನಿ ಅಂಥೇಳಿ ಮುಂದೆ ಬಂದಿದ್ದಾರೆ ಇವತ್ತು ಎಲ್ಲರ ಪರವಾಗಿ ವಿಜಯನಗರ ಕಾನ್ಸ್ಟಿಟ್ಯೂನ್ಸಿ ಮತ್ತು ಹೊಸಪೇಟೆ ಅಥವಾ ಪೂರ್ತಿ ವಿಜಯನಗರ ಭಾಗದಲ್ಲಿ ಬಂದಿರೋಂಥ ಹರಪನಹಳ್ಳಿಯಿಂದ ಕೂಡ್ಲಿಯಿಂದ ಮತ್ತು ಬೊಮ್ಮನಹಳ್ಳಿಯಿಂದ ಬಂದಿರೋಂಥ ಎಲ್ಲ ನಮ್ಮ ಏನು ಮುಖಂಡರಿದ್ದಾರೆ ಅವರು ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕ್ರಮಗಳನ್ನು ಇಲ್ಲಿಂದ ಅವರು ಪ್ರತಿ ಹಳ್ಳಿಯಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ನೀವು ನೋಡ್ತಿರ್ಬೋದು ಅಲ್ಲಿ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥದ್ದು ವಿದ್ಯಾ ಮತ್ತು ಆರೋಗ್ಯ ಬಜೆಟಲ್ಲಿ ನಾವು ನೋಡಿದ್ರೆ ಡೆಲ್ಲಿ ಪೂರ್ತಿ ಬಜೆಟಲ್ಲಿ 24% ವಿದ್ಯಾಭ್ಯಾಸ ಕೊಟ್ಟಿದೆ 14.8% ಅವರು ಆರೋಗ್ಯ ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ಕಂಪೇರ್ ಮಾಡಿದರೆ 12% ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ 5.8% ಆರೋಗ್ಯ ಕೊಟ್ಟಿದ್ದಾರೆ ಜನಸಂಖ್ಯೆಯಲ್ಲಿ ನೋಡಿದರೆ ನಾವು 7 ಕೋಟಿ ಇದ್ದೀವಿ ಜನಸಂಖ್ಯೆಯಲ್ಲಿ ನೋಡಿದರೆ ಅವರು 3 ಕೋಟಿ ಚಿಲ್ಲರೆ ಇದ್ದಾರೆ ಅಂದರೆ ಯಾವ ರೀತಿಯಲ್ಲಿ ಸರ್ಕಾರಗಳು ನಡೆಸ್ತಿದ್ದಾರೆ ಅಂತಂದರೆ ಅವರಿಗೆ ಕೇವಲ ತಾವು ಹಾಕಿರುವಂಥ ಬಂಡವಾಳ ಡಬಲ್ ಹೆಂಗೆ ಮಾಡಬೇಕು ಟ್ರಿಪಲ್ ಹೆಂಗೆ ಮಾಡಬೇಕು ಎಂಬ ರೀತಿಯಲ್ಲೇ ಹೋಗ್ತಾ ಇರೋದು ಅದಕ್ಕೆ ನಮ್ಮ ಸೈನಿಕರು ಏನಿದ್ದಾರೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಸೈನಿಕರು ಇದರ ವಿಚಾರಗಳನ್ನು ಪ್ರತಿ ವ್ಯಕ್ತಿಗೂ ಮುಟ್ಟಿಸುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಇಲ್ಲಿ ಕಚೇರಿನ ಉದ್ಘಾಟನೆ ಮಾಡಿದ್ದೀವಿ ಈ ಕಚೇರಿ ಯಾವಾಗಲೂ ಓಪನ್ ಆಗಿರುತ್ತೆ ಎಲ್ಲರಿಗೂ ಯಾವುದೇ ಸೇವೆ ಇವತ್ತು ನಮಗೆ ಅಧಿಕಾರ ಇಲ್ಲಿದ್ದರೂ ನಮ್ಮ ಪರದೆಯಲ್ಲಿ ನಮ್ಮ ಏನು ಮಾಡಲಿಕ್ಕೆ ಆಗುತ್ತೋ ಆ ಶ್ರಮಿಸಿ ಆ ಕೆಲಸ ಈ ಭಾಗದಲ್ಲಿ ಜನಕ್ಕೆ ಮಾಡ್ಕೊಳ್ಳಿಕ್ಕೆ ಶಂಕರದಾಸ್ ಮತ್ತು ಅವರ ಟೀಮು ಹಾಗೆ ಯುವ ಮುಖಂಡರಾದಂಥ ನಮ್ಮ ಮದೀನವರು ಅವರನ್ನು ನಮ್ಮ ಪಕ್ಷದ ಯುವ ಮುಖಂಡ ಆಗಿ ಇವನ್ನು ನೇಮಿಸಿದ್ದೀವಿ ಅವರನ್ನು ಈ ಭಾಗದಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಅವರ ಪುತ್ರ ಸಿದ್ಧಾರ್ಥ್ ಸಿಂಗ್ ರವರು ದಿನಾಂಕ 14ರಿಂದ 90 ವಿಜಯನಗರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ಗ್ರಾಮ ವಾಸ್ತವ್ಯ ಹೂಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಸಂಗ್ರಹಿಸಿ ಸಚಿವರ ಗಮನಕ್ಕೆ ತರುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಕಾಯಕ ನಿತ್ಯವೂ ನಡೆಯುತ್ತಿದೆ ಹೀಗೆ ದಿನಾಂಕ 14ರಿಂದ ಸಿದ್ಧಾರ್ಥ್ ಸಿಂಗ್ ರವರಿಂದ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ವಾಸ್ತವ್ಯ ಪ್ರಾರಂಭಿಸಲಾಗಿ ಎರಡನೇ ದಿನವೂ ಮುಂದುವರೆಸಿದ್ದಾರೆ ಹೀಗೆ ದಿನಾಂಕ 15ರಂದು ಹೊಸರಮ್ಮ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ 2.5 ಕೆಜಿ ಬೆಳ್ಳಿ ನೀಡುವ ಮೂಲಕ ಆಶೀರ್ವಾದ ಪಡೆದರು ಅದೇ ರೀತಿ ಗ್ರಾಮ ದೇವತೆ ಊರಮ್ಮ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ 2 ಕೆಜಿ ಬೆಳ್ಳಿ ಸಮರ್ಪಿಸುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು Yes.
ಸ್ವಲ್ಪ ತೋರಿಸ್ಬೇಕು ಇನ್ನು ಹೊಸೂರು ಗ್ರಾಮ ಸೇರಿದಂತೆ ಬಾವಿಕಟ್ಟೆ ನೆಟ್ಟು ಎಲ್ಲಮ್ಮ ನೆಟ್ಟು ಹಾಗೂ ಕಲ್ಗುಡಿ ನೆಟ್ಟು ಭಾಗಗಳಲ್ಲಿ ಜನಪ್ರತಿನಿಧಿಗಳು ಹಾಗೂ ಆಯಾ ಭಾಗದ ಮುಖಂಡರೊಂದಿಗೆ ಸಂಚರಿಸಿ ಅಲ್ಲಿನ ಸಮಸ್ಯೆಗಳ ಕುರಿತಾಗಿ ಮಾಹಿತಿ ಕಲೆ ಹಾಕಿದರು ಇನ್ನು ಕಾಲುವೆಗಳ ದುರಸ್ತಿ ರಸ್ತೆ ಗುಡಿಸಲು ಮನೆ ಹೊಂದಿದವರಿಗೆ ವಸತಿ ನಿರ್ಮಿಸುವ ಕುರಿತಾಗಿ ಅಹವಾಲು ಸ್ವೀಕರಿಸಿದ ಸಿದ್ಧಾರ್ಥ ಸಿಂಗ್ ರವರು ಸಚಿವರ ಗಮನಕ್ಕೆ ತಂದು ಸಮಸ್ಯೆಗಳ ಪರಿಹಾರ ಒದಗಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ ಒಂದು ವಾರ ಸರಿಗೆ ಬಂದ್ರೆ ಇನ್ನೊಂದು ವಾರ ನೀರು ಬರೋದಿಲ್ಲ ಈ ಕುಡಿಯ ಯಾರಿಗೆ ಯಾವ ಮಕ್ಕಳು ಇಲ್ಲ ಗಂಡ ಮಕ್ಕಳಿದ್ರೆ ಕಿವಿಯಾಗ ಹಾಕಿ ಎಲ್ಲಿ ಮಾಡ್ತಾರೆ ಕಂಡಾಗಿದ್ರೆ ಆತ ಮಾಡ್ಕೊಳ್ಳಂತರ ಆಟ ಇವಾಗ ಊರೆಲ್ಲ ತಿರುಗಾಡಿ ನಮ್ಮ ಇವ್ರ ಜೊತೆ ಎಲ್ಲ ಸದಸ್ಯರು ಎಲ್ಲಾರ ಬಾಯಾಗಿ ಇವರು ಹೇಳಿದ ಕೆಲಸ ಮಾಡ್ತಾರ ಮಾಡಿಲ್ಲ ಇಲ್ಲಿ ನಾವ್ ಮಾಡಿದ್ರು ಅವ್ರ ಗಮನಕ್ಕೆ ಇಲ್ಲಲ್ಲ ಹಿಂಗ್ ಮಾಡ್ತಾರ ಮತ್ತೆ ಹೇಳಾರ್ದಾರ ಗಂಡ ಹುಡುಗರಿಗೆ ಹೇಳ್ತು ನಾವ ಅದೇ ಇಲ್ಲಿ ಇಲ್ಲ ಅಂತಾರ ಎಲ್ಲ ಕೇಳಕ್ಕಾಗುದಿಲ್ಲ ಸರಿ ಇದಾಗೋ ಹೆಸರು ಗೊತ್ತು ಎಲ್ಲದ್ರ ಲಿಂಗ ಲಿಂಗ ಅಡ್ವಾಣಿ ಎಲ್ಲಾರ್ದ ಅಡ್ಡಾಡಿನಿ ಹೋಗಿ ಎಲ್ಲ ಅಡ್ಡಾಡಿನಿ ಇವ್ರ ಎಲ್ಲ ಏನ್ ಮಾಡಿ ಎಲ್ಲ ಗೊತ್ತಿತ್ತು ಎಲ್ಲ ಹೇಳಿದ್ದಾರೆ ಸದಾನಂದ ಮಗನಿಗೆ ಉಜ್ವಲವಾದಂತ ಭವಿಷ್ಯ ಕೊಡ್ಲಿ ಜೀವನದಾಗ ನಾವು ಉತ್ಪರಣೆ ಮಾಡ್ಕೋಬೇಕು ಜೀವನ ಅದು ಮೇನ್ ಇಂಪಾರ್ಟೆಂಟ್ ದಾವಣಗೆರೆಯಲ್ಲಿ ಇತ್ತೀಚೆಗೆ ಎಸ್ಕೆ ಗ್ರೂಪ್ನಿಂದ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಇದರಲ್ಲಿ ವಿಜಯನಗರ ಜಿಲ್ಲೆಯಿಂದ ಸ್ಪರ್ಧಿಸಿದ 8 ಜನ ಪಟುಗಳು ಉತ್ತಮ ಸಾಧನೆಗೈದು ಪದಕ ಪಡೆದಿದ್ದಾರೆ ಜೊತೆಗೆ ಒಬ್ಬ ಮಹಿಳಾ ಪಟು ಸೇರಿದಂತೆ ಇಬ್ಬರು ಪುರುಷರು ರಾಷ್ಟ್ರಮಟ್ಟಕ್ಕೆ ಆಯ್ಕೆಗೊಂಡಿದ್ದಾರೆ ಹೌದು ದಾವಣಗೆರೆಯಲ್ಲಿ ಏರ್ಪಡಿಸಿದ್ದ ರಾಜ್ಯಮಟ್ಟದ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಇದರಲ್ಲಿ ವಿಜಯನಗರ ಜಿಲ್ಲೆಯಿಂದ ಸ್ಪರ್ಧಿಸಿದ 8 ಜನ ಪಟುಗಳು ಉತ್ತಮ ಪ್ರದರ್ಶನ ನೀಡುವ ಮೂಲಕ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ವಿಶೇಷವೆಂದರೆ ಮಹಿಳೆಯರ 76 ಕೆಜಿ ಸೀನಿಯರ್ ವಿಭಾಗದಲ್ಲಿ ವಿಕ್ಟರಿ ಜಿಮ್ನ ಮಹಿಳಾ ಕೋಚ್ ವಿಜಯವಾಣಿರವರು 95 ಕೆಜಿ ಭಾರ ಎತ್ತುವ ಮೂಲಕ ಪ್ರಥಮ ಸ್ಥಾನ ಪಡೆಯುವುದರ ಜೊತೆಗೆ ಕರ್ನಾಟಕ ಸ್ಟೇಟ್ ರೆಕಾರ್ಡ್ ಹೋಲ್ಡರ್ ಆಗಿ ಹೊರಹೊಮ್ಮಿದ್ದಾರೆ ಜೊತೆಗೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಗೊಂಡಿದ್ದಾರೆ ಅದೇ ರೀತಿ ಪುರುಷರ ವಿಭಾಗದಲ್ಲಿ ಇಬ್ಬರು ಪುರುಷ ಪಟುಗಳು ಅತಿ ಹೆಚ್ಚು ಭಾರ ಎತ್ತುವ ಮೂಲಕ ರಾಷ್ಟ್ರಮಟ್ಟಕ್ಕೆ ಆಯ್ಕೆಗೊಂಡಿದ್ದಾರೆ ಪೊಲೀಸ್ ಪ್ರಕಟಣೆ ಎಷ್ಟೇ ಹಳೆಯ ಬಂಗಾರವಿರಲಿ ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ ತಾಯಿ ನಿಮ್ಮ ಮೈ ಮೇಲೆ ಯಾವುದೋ ಹೊಲಸು ಬಿದ್ದಿದೆ
ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬಿಜೆಪಿ ಎಂಟು ಜನ ಪಟುಗಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಗೊಂಡ ಒಬ್ಬ ಮಹಿಳೆ ಹಾಗೂ ಇಬ್ಬರು ಪುರುಷರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.